नमस्कार मध्यान अग्रवार्ते स्वागत नानु नविता जैन। सेफ सिटी प्रोजेक्ट टेंडर गोंदल, आईपीएस वर्सेस आईपीएस किताट, हेसर हेलदे रूपागे निंबाळकर टांग अन्ना कोटिदारे। सेफ सिटी प्रोजेक्ट के संबंध पटागे आईपीएस नडुवेने वार नडीता इदे, किताट नडीता इदे, यारू कूड हेसर हेलदे टाक वार माड्ता इदारे, उत्तरवन्न कोडुव प्रयत्नवन्न माड्ता इदारे। कुंबळकाई कळ्ळन कथे हेळिदारे निंबाळकर, ಕಳ್ಳ ಅಂದ್ರೆ ಹೆಗಲು ಮುಟ್ಟಿ ನೋಡ್ಕೊಳ್ತಾರೆ, ಟಿಕ್ ಟಿಕ್ ಹಾಡ್ ಹೇಳಿದ ರೂಪಾಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಹೇಮಂತ್ ನಿಂಬಾಳ್ಕರ್, ಇನ್ನು ಬಿಎಲ್ ಕಂಪನಿಯನ್ನ ತಿರಸ್ಕರಿಸಲಾಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ। ಆದ್ರೆ ಆ ಕಂಪನಿ ಇಲ್ಲಿ ಬಿಡ್ ಮಾಡಿಯೇ ಇಲ್ಲ, ಮೂರು ಕಂಪನಿಗಳು ಪ್ರೀ ಕ್ವಾಲಿಫಿಕೇಶನ್ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳಿದ್ರು। ಎರಡನೇ ಬಾರಿ ಮೂರು ಕಂಪನಿಗಳಿಂದ ಬಿಡ್ ಆಗಿದೆ, ಚೀನಾ ವಸ್ತುಗಳನ್ನು ಬಳಸುವಂತಿಲ್ಲ ಅಂತ ರೂಲ್ಸ್ ಆಯ್ತು, ಆ ಆರ್ಡರ್ ಬಳಿಕ ಕಾಲ್ ಟು ಬಿಡ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರು। ಎಂಟನೇ ತಾರೀಕು ಬಿಡ್ ಕರೆಯಲಾಗಿದೆ, ಯಾವುದೇ ಕಾರಣಕ್ಕೂ ಇದರಲ್ಲಿ ಗೊಂದಲ ಇರಲ್ಲ, ಇದು ತುಂಬಾ ದೀರ್ಘವಾಗಿ ನಡೆಯುವ ಪ್ರಕ್ರಿಯೆ ಅಂತ ನಿಂಬಾಳ್ಕರ್ ಹೇಳಿದ್ದಾರೆ। ಅಧಿಕಾರಿ ಗೌರವನ್ನಗೆಲ್ಲ ಎಚ್ಚರಿಕೆ, ದುಷ್ಟನಿ ಎಚ್ಚರಿಕೆ। ಥ್ಯಾಂಕ್ ಯು ಅತ್ತಾದವರಿಗೆ ಆಯ್ತು। ಥ್ಯಾಂಕ್ ಯು ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ। ಇದು ಏನಾಗ್ತಾ ಇದೆ, ಇದು ಸೋಷಿಯಲ್ ಮೀಡಿಯಾ ತಾವು ನೋಡಿರಬೇಕು, ಬಹಳಷ್ಟು ಸೋಷಿಯಲ್ ಮೀಡಿಯಾ ತಾವು ಫಾಲೋ ಮಾಡ್ತಾ ಇದ್ದೀರಾ। ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಹೋಗ್ತಾನೆ ಅಂತ ಆ ಥರ ಪರಿಸ್ಥಿತಿ ಬಂದಿದೆ। ಸ್ವಲ್ಪ ಇದು ವಿಚಾರ ಮಾಡುವಂಥ ಸಂಗತಿ, ನಾನು ನನ್ನ ವ್ಯಾಪ್ತಿಗೆ ಮಾತಾಡೋದು, ಯಾರು ಯಾರಿಗೆ ಏನು ಲೆಟರ್ ಕೊಡ್ತಾ ಇದ್ದಾರೆ, ಏನು ಎಕ್ಸ್ಪ್ಲನೇಷನ್ ನಡೀತಾ ಇದೆ ಅದರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ, ನಾನು ಅಧಿಕಾರ ವ್ಯಾಪ್ತಿ ಮಾಡೋಕ್ಕಾಗಲ್ಲ। ಬೇರೆ ಯಾರು ಅಧಿಕಾರ ವ್ಯಾಪ್ತಿ ಮಾಡ್ತಾ ಇದ್ದಾರೆ ಅಂದರೆ ನಾನು ಅಧಿಕಾರ ವ್ಯಾಪ್ತಿ ಮಾಡೋಕ್ಕಾಗಲ್ಲ, ಅದು ಐ ಶುಡ್ ನಾಟ್ ಕ್ರಾಸ್ ಮೈ ಲಿಮಿಟ್ಸ್ ಮೈ ಅಥಾರಿಟಿ। ಈ ಟಾಂಗ್ ಗಿಂಗ್ ಏನಿದೆ ಅಲ್ಲ, ಈ ಟಾಂಗ್ ಕೊಡೋದು ಇದು ಕೊಡೋದು ಎಲ್ಲ ಏನಿದೆ ಅಲ್ಲ, ಏನಾಗುತ್ತೆ ನೀವು ಭಾಳ ಸತಿ ನೋಡಿರಬೇಕು। ಪೊಲೀಸ್ ರೇಡ್ ಆದಮೇಲೆ ಕಳ್ಳ ಸಡನ್ ಆಗಿ ನಾನು ಪೊಲೀಸ್ ಇನ್ಫಾರ್ಮೆಂಟ್ ಅಂತ ಗಲಾಟೆ ಮಾಡ್ತಾ ಇರ್ತೇನೆ, ಅದಕ್ಕೆ ಬಿಡಿ, ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ, ತಗೊಳ್ಳಿ ಇದು। ಇಲ್ಲಪ್ಪ ನಾನು ಇದರ ಬಗ್ಗೆ ಮಾತಾಡಲಿಕ್ಕೆ ಇಷ್ಟನೇ ಪಡ್ತಾ ಇಲ್ಲ, ಎನ್ಕ್ವೈರಿ ಇನ್ಸ್ಟಿಟ್ಯೂಟ್ ಆಗಿದೆ, ಆ ಎನ್ಕ್ವೈರಿ ಮೂಲಕ ಏನು ಉತ್ತರ ಬರುತ್ತೆ, ವೈಯಕ್ತಿಕ ಆರೋಪ ವೈಯಕ್ತಿಕ ಇದು ಎಲ್ಲ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಧನ್ಯವಾದಗಳು। ಸೇಫ್ ಸಿಟಿ ಪ್ರಾಜೆಕ್ಟ್ ಟೆಂಡರ್ ವಿವಾದ ಪ್ರಕರಣ ಸಂಬಂಧ ಮುಖ್ಯ ಕಾರ್ಯದರ್ಶಿ ಹಾಗೂ ಡಿಜಿಪಿ ಜೊತೆ ನಾನು ಮಾತನಾಡಿದ್ದೇನೆ, ಅಧಿಕಾರಿಗಳ ಬಗ್ಗೆ ಸಿಎಸ್ ಹಾಗೂ ಡಿಜಿ ಗಮನ ಹರಿಸ್ತಾರೆ, ಅವರಿಬ್ಬರಿಗೂ ಆದೇಶ ಹಾಗೂ ಉಪಾದೇಶ ಕೊಡುವ ಎರಡೂ ಕೆಲಸವನ್ನ ಮಾಡ್ತಾರೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ಸೇಫ್ ಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಮಂತ್ ನಿಂಬಾಳ್ಕರ್ ಹಾಗೇನೆ ಐಪಿಎಸ್ ಅಧಿಕಾರಿ ಡಿ ರೂಪಾ ನಡುವೆ ನಡೀತಾ ಇರುವಂತಹ ಈ ವಾರ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗೃಹ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಮಾಹಿತಿ ಕೊಟ್ಟಿದ್ದಾರೆ, ಸಿಎಸ್ ಮತ್ತು ಡಿಜಿಪಿ ಜೊತೆ ನಾನು ಆಲ್ರೆಡಿ ಇದರ ಬಗ್ಗೆ ಮಾತನಾಡಿದ್ದೇನೆ, ಅಧಿಕಾರಿಗಳ ಬಗ್ಗೆ ಗಮನ ಹರಿಸುತ್ತಾರೆ, ಆದೇಶ ಉಪಾದೇಶ ಎರಡೂ ಕೂಡ ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ। ಈಗಾಗಲೇ ನಾನು ಮುಖ್ಯ ಕಾರ್ಯದರ್ಶಿ ಹತ್ರ ಮಾತನಾಡಿದ್ದೇನೆ ಮತ್ತು ನಮ್ಮ ಡಿಜಿಪಿ ಅವ್ರಿಗೆ ಕರೆದು ಮಾತಾಡಿದ್ದೇನೆ, ಅವರು ಇದರ ಬಗ್ಗೆ ಗಮನ ಹರಿಸ್ತಾರೆ ಮತ್ತು ಏನು ಆದೇಶಗಳನ್ನು ಕೊಡಬೇಕು ಏನು ಉಪದೇಶಗಳು ಕೊಡಬೇಕು ಎರಡು ಕೆಲಸವನ್ನು ನಮ್ಮ ಚೀಫ್ ಸೆಕ್ರೆಟರಿ ಅವರು ಮತ್ತು ಡಿ ಜಿ ಅವರು ಮಾಡ್ತಾರೆ ಸರ್, ಬಹಿರಂಗವಾಗಿ ರೀತಿ ಐಪಿಎಸ್ ಅಧಿಕಾರಿಗಳು ಅದನ್ನೇ ಚೀಫ್ ಸೆಕ್ರೆಟರಿ ಅದು ಎಲ್ಲ ವಿಚಾರಗಳನ್ನು ಚೀಫ್ ಸೆಕ್ರೆಟರಿ ಮತ್ತು ಡಿ ಜಿ ಪಿ ಅವರು ಅವರಿಬ್ಬರ ಜೊತೆಗೆ ಮಾತಾಡ್ತಾರೆ ಈಗಾಗಲೇ। ಬ್ರಿಟನ್ನಿಂದ ಬಂದವರನ್ನ ಟ್ರೇಸ್ ಮಾಡಲಾಗ್ತಾ ಇದೆ, ಬೆಂಗಳೂರಲ್ಲಿ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಆರೋಗ್ಯ ಗೃಹ ಇಲಾಖೆ ಬಿಬಿಎಂಪಿ ಟ್ರೇಸ್ ಅನ್ನ ಮಾಡ್ತಾ ಇದೆ, ಯಾರ್ಯಾರು ಈಗ ಕಾಂಟ್ಯಾಕ್ಟ್ ನಿಂದ ಮಿಸ್ ಆಗಿದ್ದಾರೆ, ಯಾರ್ಯಾರು ಸಿಗ್ತಾ ಇಲ್ಲ, ನಾಪತ್ತೆಯಾಗಿದ್ದಾರೆ, ಅವರೆಲ್ಲರನ್ನ ಕೂಡ ಟ್ರೇಸ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಗ್ಯ ಸಚಿವರಾಗಿರುವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಪಾಸಿಟಿವ್ ಬಂದ 14 ರಿಪೋರ್ಟ್ ಲ್ಯಾಬ್ ನಲ್ಲಿದೆ, ಇವತ್ತು ಅಥವಾ ನಾಳೆ ಆ ವರದಿ ಬರಲಿದೆ ಅಂತ ಹೇಳಿದ್ದಾರೆ ಸುಧಾಕರ್। ರೂಪಾಂತರದ ವೈರಸ್ಸೇ ಆಗಿದ್ರೆ ಕೇಂದ್ರವೇ ಅದನ್ನ ಪ್ರಕಟ ಮಾಡುತ್ತೆ ಅನ್ನೋದನ್ನ ಕೂಡ ಹೇಳಿದ್ದಾರೆ, ಹಾಗಾಗಿ ಯಾರು ಕೂಡ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ, ಈ ವೈರಾಣು ಮ್ಯೂಟೆಂಟ್ ಆಗ್ತಾ ಇರುತ್ತೆ, ಇದು ಕಾಮನ್ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರಾಗಿರುವ ಡಾಕ್ಟರ್ ಸುಧಾಕರ್। ಇನ್ನು ಬ್ರಿಟನ್ ನಿಂದ ಬಂದ ಎಲ್ಲರನ್ನ ಕೂಡ ಟ್ರೇಸ್ ಮಾಡಲಾಗ್ತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ।
ಯಾರು ಟ್ರೇಸ್ ಆಗಿಲ್ಲ ಕಾರಣ ಅವರು ಸ್ವಿಚ್ ಆಫ್ ಮಾಡಿರುವಂಥದ್ದು ಇವೆಲ್ಲ ಕೂಡ ಇರ್ಬೋದು. ಹಾಗಾಗಿ ನಿಖರವಾಗಿ ಎಷ್ಟು ಜನ ಇನ್ನೂ ಸಿಕ್ಕಿಲ್ಲ ಅಂತೇಳಿ ಮಾಹಿತಿಯನ್ನು ತೆಗೆದುಕೊಂಡು ತಮಗೆ ಹೇಳ್ತೇನೆ. ಆದರೆ ಕಂಟಿನ್ಯೂಸ್ ಆಗಿ ಅವ್ರನ್ನ ಮಾನಿಟರ್ ಮಾಡುವಂಥದ್ದು, ಟ್ರ್ಯಾಕ್ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿಗಳು ಗೃಹ ಇಲಾಖೆಯಿಂದ, ನಮ್ಮ ಇಲಾಖೆಯಿಂದ, BBMP ಕಡೆಯಿಂದ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಆದಷ್ಟು 1 or 2 days ಒಳಗಡೆ ಅವ್ರಿಗೂ ನಾನು ಮನವಿ ಮಾಡ್ತೀನಿ, ಯಾರು ಬಂದಿದ್ದಾರೆ ದಯವಿಟ್ಟು ಇದು ಇತರ ಆರೋಗ್ಯ ಇತರರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ನೀವೆಲ್ಲ ಕೂಡ ಜವಾಬ್ದಾರಿಯಿಂದ ದಯವಿಟ್ಟು ತಾವೆಲ್ಲಿದ್ದೀರಿ ಅಲ್ಲಿ ಬಂದು ಪರೀಕ್ಷೆಗಳನ್ನು ಮಾಡಿಸ್ಕೊಂಡು, ನಾವು ಗೃಹ ಇಲಾಖೆಯವರು ಕೆಲವು ತಂಡಗಳನ್ನು ಮಾಡಿದ್ದಾರೆ. ನಾಳೆ ಗೃಹ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ನಮ್ಮ ಸಭೆ ಕೂಡ ಆಗುತ್ತೆ. ಆದಾಗ ಅಂತಿಮವಾಗಿ ಯಾವ ರೀತಿ ಇವರು ಸಿಗದೇ ಇರೋರನ್ನ ಪತ್ತೆ ಹಚ್ಚಬೇಕು, ಅವರನ್ನ ಪರೀಕ್ಷೆಗೆ ಗುರಿಪಡಿಸಬೇಕು ಅನ್ನೋದನ್ನು ಕೂಡ ನಾವು ತೀರ್ಮಾನ ಮಾಡಿದ್ವಿ. 14 ಜನರದ್ದು ಪಾಸಿಟಿವ್ ಬಂದಿತ್ತು ನೆನ್ನೆ ಇಲ್ಲ ಮೊನ್ನೆ. ಅದನ್ನು ಈಗ ಆಲ್ರೆಡಿ ನಾವು ಕೇಂದ್ರ ಸರ್ಕಾರಕ್ಕೆ ಅಲ್ಲಿನ ಲ್ಯಾಬ್ಗೆ ಕೂಡ ಕಳಿಸಿದ್ದೀವಿ. ಆ ರೀತಿಯ 2ನೇ ರೂಪಾಂತರಗೊಂಡಿರತಕ್ಕಂಥ ವೈರಾಣು ಇದ್ದರೆ ಅವರೇ ಅದನ್ನು ಪ್ರಕಟಿಸ್ತಾರೆ ಅಂತ ಒಂದು ಯೂನಿಫಾರ್ಮ್ ಪ್ರೋಟೋಕಾಲನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಯಾರು ಬಂದಿದ್ದಾರೆ ಅವರೆಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇವೆ. ಅವರ ಅಡ್ರೆಸ್ಗಳು ಇಲ್ಲಿ ಲೋಕಲ್ ಅಡ್ರೆಸ್ ಏನು ಕೊಟ್ಟಿರ್ತಾರೆ, ಎಂಬಾರ್ಕ್ಮೆಂಟ್ ಕಾರ್ಡ್ ಕೊಡುವಾಗ ಕೊಟ್ಟಿರ್ತಾರೆ, ಅದರ ಅನುಗುಣವಾಗಿ ಕೆಲವು ಎಲ್ಲ ಟ್ರೇಸ್ ಮಾಡಿದ್ದೀವಿ, ಮ್ಯಾಕ್ಸಿಮಮ್ ಟ್ರೇಸ್ ಮಾಡಿದ್ದೇವೆ. ಮತ್ತು ಫೋನ್ ಮುಖಾಂತರ ಅವರಿಗೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಇದನ್ನು ಕೂಡ ಮೆಸೇಜ್ ಕೂಡ ಕೊಟ್ಟಿದ್ದೀವಿ. ಹಲವಾರು ಜನ ಮಾಡ್ತಾಯಿದ್ದಾರೆ. ಇನ್ನು ಕೆಲವ್ರದ್ದು ಯಾವ ಅಡ್ರೆಸ್ ಇದೆ ಅಲ್ಲಿ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದರಿಂದ ಅವರುಗಳನ್ನು ಟ್ರೇಸ್ ಮಾಡ್ತೀವಿ. ಖಂಡಿತ ಒಂದೆರಡು ಮೂರು ದಿನಗಳಲ್ಲಿ ಅದನ್ನ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವ್ರಿಗೂ ಕೂಡ ಟೆಸ್ಟ್ಗಳನ್ನು ಇಲ್ಲ ಅವ್ರು ಬೇರೆ ಬೇರೆ ಕೆಲಸಕ್ಕೆ ಗೊತ್ತಿರಲಿಲ್ಲ. ಈಗ ಮೊದಲನೇ ಕಂತು ಏನಿದೆ 1 December ಆವಾಗ ಯಾವುದು ನಿರ್ಬಂಧಿರಲಿಲ್ಲ, ಈಗ ಓಡಾಡಿದ್ದಾರೆ. ಅವ್ರನ್ನೂ ಕೂಡ ಖಂಡಿತವಾಗಿಯೂ ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಅವ್ರ ಟೆಸ್ಟ್ ಖಂಡಿತ ಮಾಡಿಸ್ತಾರೆ. ಈಗಾಗಲೇ ರಾಯಚೂರಿನ ಬನ್ನಿಗನೂರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಗಲಾಟೆ ನಡೆದಿದೆ. ಕೆಲ ಕಾಂಗ್ರೆಸ್ ಬೆಂಬಲಿಗರು ಮತಗಟ್ಟೆ ಬಳಿ ಬಂದು ಮತದಾರರಿಗೆ ಚೀಟಿ ಕೊಟ್ಟು ಮತಯಾಚನೆ ಮಾಡ್ತಿದ್ದಾರೆ ಅನ್ನುವ ಆರೋಪ ಕೇಳಿ ಬಂತು. ಆಗ ಮತಗಟ್ಟೆ ಕೇಂದ್ರವನ್ನ ಅಧಿಕಾರಿ ಬಂದ್ ಮಾಡಿಸಿದ್ರು. ಆಗ ರೊಚ್ಚಿಗೆದ್ದ ಸಿಂಧನೂರಿನ JDS ಶಾಸಕ ವೆಂಕಟರಾವ್ ನಾಡಗೌಡ ಪುತ್ರ ಅಭಿಷೇಕ್ ಅಧಿಕಾರಿಯೇ ಬಂದು ಮತ್ತೆ ಬಾಗಿಲು ತೆಗಿಬೇಕು ಅಂತ ಗಲಾಟೆ ಮಾಡಿದ್ರು. ಇದರಿಂದ ಬನ್ನಿಗನೂರ ಮತಗಟ್ಟೆ ಸಂಖ್ಯೆ 3 ಕೆಲಕಾಲ ಮತದಾನವೇ ಸ್ಥಗಿತವಾಯಿತು. ಆಮೇಲೆ ಮತಗಟ್ಟೆಯನ್ನ ಓಪನ್ ಮಾಡಲಾಯಿತು. ಗ್ರಾಮ ಪಂಚಾಯತಿ 2ನೇ ಹಂತದ ಚುನಾವಣೆಯಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮತದಾನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಕುಟುಂಬ ಸಮೇತರಾಗಿ ಬಂದು ಮತ ಚಲಾಯಿಸಿದ್ದಾರೆ. ರಾಜ್ಯದಲ್ಲಿ 2ನೇ ಹಂತದ ಗ್ರಾಮ ಪಂಚಾಯಿತಿಯ ಮತದಾನ ಚುರುಕಾಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದ ಚಿನಕುರುಳಿಯಲ್ಲಿ ಮತದಾನ ಮಾಡಿದ್ದಾರೆ ಮಾಜಿ ಸಚಿವ ಪುಟ್ಟರಾಜು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್, ಬಾಗಲಕೋಟೆಯ ಕೂಡಲ ಸಂಗಮ ಗ್ರಾಮದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ರಾಯಚೂರಿನ ಸಂಸದ ರಾಜ ಅಮರೇಶ್ವರ್ ನಾಯಕ್ ಗುರುಗುಂಟಾ ಗ್ರಾಮದಲ್ಲಿ ಮತ ಚಲಾಯಿಸಿದ್ದಾರೆ. ಹೊಸ
ಹೊಸ ವರ್ಷಾಚರಣೆಗೆ ಅವಕಾಶ ಇಲ್ಲ ಭಾರಿ ಸಂಖ್ಯೆಯಲ್ಲಿ ಜನ ಸೇರುವಂತಿಲ್ಲ ಅಂತ ಹೇಳಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ ನಾಳೆ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗುತ್ತೆ ಸಾರ್ವಜನಿಕ ಪಾರ್ಟಿಗಳಿಗೆ ಅವಕಾಶ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಗೃಹ ಸಚಿವರು ನೀಡಿದ್ದಾರೆ ಹೊಸ ವರ್ಷ ಆಚರಣೆಗೆ ಈ ಕೋವಿಡ್ ಕಳೆದ ವರ್ಷದ ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತು ಹೊಸ ರೂಪಾಂತರ ಹೊಸ ಸ್ಟ್ರೈನ್ ಬಂದಿರುವಂತ ಕೋವಿಡ್ ಹಿನ್ನೆಲೆಯಲ್ಲಿ ವಿದೇಶದಿಂದ ಬಂದಿರುವಂಥ ಎಲ್ಲ ಗಮನದಲ್ಲಿಟ್ಟುಕೊಂಡು ಬಿಬಿಎಂಪಿ ಮತ್ತು ಪೊಲೀಸ್ ಕಮಿಷನರು ಸೇರಿ ನಾಳೆ ಹೊಸ ಮಾರ್ಗಸೂಚಿಗಳನ್ನು ಮಾಡ್ತಾರೆ ಒಟ್ಟಾರೆ ಉದ್ದೇಶ ಇಷ್ಟೇ ಗುಂಪಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಕೋವಿಡ್ ಹರಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇದೆ ಅದಕ್ಕೆ ಈಗಾಗಲೇ ತಮ್ಗೆ ಗೊತ್ತಿದ್ದಂತೆ ಬೆಂಗಳೂರಿನ ಕೆಲವು ಪ್ರದೇಶದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಭಾಳ ಹತ್ತಿರ ಇರ್ತಾರೆ ಹೀಗಾಗಿ ಅದು ಭಾಳ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತದೆ ಅದರಿಂದ ಅದನ್ನು ನಿಯಂತ್ರಣ ಮಾಡಬೇಕನ್ನುವಂಥ ಉದ್ದೇಶದಿಂದ ಮಾರ್ಗಸೂಚಿಗಳನ್ನು ನಾಳೆ ಕೊಡ್ತಾರೆ ಸರ್ ಇದು ಬೆಂಗಳೂರಿಂದ ಹೊರಗಡೆ ಭಾಗ ಶಿಫ್ಟ್ ಮಾಡ್ತಿದ್ದಾರೆ ಪಾರ್ಟಿಗೆ ಅಂತಂದು ಪಾರ್ಟಿ ಮಾಡಲಿಕ್ಕೆ ಅವಕಾಶ ಇದೆಯಾ ಬೆಂಗಳೂರು ಹೊರಗಡೆ ಆಗಿ ಅಲ್ಲ ಅವರು ಸಾರ್ವಜನಿಕವಾಗಿ ಪಾರ್ಟಿ ಮಾಡೋಕ್ಕೆ ಅವಕಾಶ ಇಲ್ಲ ಅವರು ತಮ್ಮ ತಮ್ಮ ಮನೆಯಲ್ಲಿ ಈಗಾಗಲೇ ಈಗಾಗಲೇ ನಮ್ಮ ಬಿಬಿಎಂಪಿ ಕಮಿಷನರು ಮತ್ತು ಎಲ್ಲರೂ ಹೇಳಿದ್ದಾರೆ ಒಳಗಡೆ ಆಚರಣೆ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ ಸಾರ್ವಜನಿಕವಾಗಿ ಆಚರಣೆ ಮಾಡುವಂಥದ್ದು ಈ ಇವತ್ತಿನ ಸಂದರ್ಭದಲ್ಲಿ ಅದು ಸಾಧು ಅಲ್ಲ ಡಿಸೆಂಬರ್ 30 ಮತ್ತು 31 ಈ ಒಂದು ಹೊಸ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಯಾರು ಕೂಡ ವರ್ಷಾಚರಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಹಾಗೆ ಡಿಸೆಂಬರ್ 30-31 ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಲಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಜಂಗುಳಿ ಸೇರುವಂತಿಲ್ಲ ಬ್ರಿಗೇಡ್ MG ರೋಡ್ ಅಲ್ಲಿ ಸಂಭ್ರಮಾಚರಣೆ ಎಂದಿನಂತೆ ಇರೋದಿಲ್ಲ ಹೋಟೆಲ್ ಪಬ್ ಬಾರ್ ರೆಸ್ಟೋರೆಂಟ್ಗಳಲ್ಲೂ ಟಫ್ ರೂಲ್ಸ್ಗಳನ್ನು ಜಾರಿಗೆ ಮಾಡಲಾಗುತ್ತೆ ಇನ್ನು ಕ್ಲಬ್ ಪಬ್ ರೆಸ್ಟೋರೆಂಟ್ಗಳನ್ನು ತೆರೆಯಬಹುದು ಆದರೆ ಜನಜಂಗುಳಿ ಸೇರುವಂತಿಲ್ಲ ಎಲ್ಲೂ ಕೂಡ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಲೇಬೇಕಾಗುತ್ತೆ ಪ್ರಮುಖವಾಗಿ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕೆಲ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ ಡಿಜೆ ಡಾನ್ಸ್ ವಿಶೇಷ ಪಾರ್ಟಿಗಳಿಗೆ ನಿಷೇಧವನ್ನು ಹೇರುವಂತಹ ಸಾಧ್ಯತೆ ಇದೆ ಸಾಕಷ್ಟು ರೂಲ್ಸ್ಗಳನ್ನು ತರೋದಕ್ಕೆ ಈಗಾಗಲೇ ಸಿದ್ಧತೆಗಳು ಆಗಿದೆ ಇನ್ನು ಬ್ರಿಗೇಡ್ MG ರೋಡ್ ಅಲ್ಲೂ ಕೂಡ ಸಂಭ್ರಮಾಚರಣೆ ಇರೋದಿಲ್ಲ ಪ್ರತಿ ವರ್ಷದಂತೆ ಅನೇಕ ನಿರ್ಬಂಧಗಳನ್ನು ಹೇರೋದಕ್ಕೆ ಅದರಲ್ಲೂ ಕೂಡ ಕೊರೋನಾ ಸಂದರ್ಭದಲ್ಲಿ ಈಗ ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹಾಗಾಗಿ ಹೊಸ ಮಾರ್ಗಸೂಚಿ ಬರುತ್ತೆ ವಿಷ್ಣು ಪ್ರತಿಮೆ ಧ್ವಂಸಕ್ಕೆ ನಟ ಸುದೀಪ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಬ್ಬ ಮನುಷ್ಯ ಮಾಡಬಾರದ ಕೆಲಸ ಅದು ಅವರ ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ಲ ನಿಮ್ಮ ಹೆಸರು ಗೊತ್ತಾದ ದಿನ ದೇಶ ಬಿಟ್ಬಿಡಿ ಇಲ್ಲದಿದ್ರೆ ಹೀನಾಯವಾಗಿ ಅಭಿಮಾನಿಗಳು ಹೊಡಿತಾರೆ ಅಂತ ಹೇಳಿ ಪ್ರತಿಮೆ ಧ್ವಂಸ ಮಾಡಿದವರಿಗೆ ಕಿಚ್ಚ ವಾರ್ನಿಂಗ್ ಕೊಟ್ಟಿದ್ದಾರೆ ವಿಷ್ಣು ಸರ್ ಅವರ ಪ್ರತಿಮೆನ ಒಡೆದಾಕಿರೋದು ಈಗ ಗಮನಕ್ಕೆ ಬಂತು ನನಗೆ ಗೊತ್ತಿರಲಿಲ್ಲ ಆಕ್ಚುಲಿ ಒಡೆದಾಕಿರೋ ಆ ಮಹಾನ್ ಭಾವರಿಗೆ ಒಂದಿಷ್ಟು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ ವಿಷ್ಣು ಸರ್ ಅವರ ಅಭಿಮಾನಿಯಾಗಿ ದಯವಿಟ್ಟು ಸಿಗಾಕೋಬೇಡಿ ಯಾಕಂದರೆ ಸಿಗಾಕೊಂಡ್ರೆ ನೀವು ಯಾರು ಒಡೆದಿರೋದು ಯಾರು ಅಂತ ಗೊತ್ತಾದರೆ ಅಷ್ಟು ಜನ ಅಭಿಮಾನಿಗಳನ್ನ ಸಂಪಾದಿಸಿದಾರಲ್ಲ ಅವರು ಅದಕ್ಕಿಂತ ಹೀನಾಯಕವಾಗಿ ನಿಮ್ಮನ್ನು ಒಡೆದಾಕ್ತಾರೆ ನಿಮ್ಮ ಉದ್ದೇಶ ಒಡೆದಾಕಿರೋ ಉದ್ದೇಶ ಅರ್ಥ ಆಗಲ್ಲ ಅರ್ಥ ಆಗೋಕ್ಕೂ ಸಾಧ್ಯ ಅಲ್ಲ ಮನುಷ್ಯರಾದವರಿಗೆ ಅರ್ಥ ಆಗಲ್ಲ ಅದು ಸೊ ನೀವು ಎಲ್ಲೇ ಕೂತಿದ್ರು ದಯವಿಟ್ಟು ಸಿಗಾಕೋದಿರೋ ಹಾಗೆ ನೋಡಿ ಯಾಕಂದರೆ ನಿಮ್ಮ ಹೆಸರು ಹೊರಗೆ ಬೇಡ ಬಂದಿದ್ದಿನ ಏನು ನಡೆಯುತ್ತೆ ಅದನ್ನು ಖಂಡಿತವಾಗಲೂ ಯಾರೂ ತಡೆಯೋಕ್ಕಾಗಲ್ಲ ಬಟ್ ನಿಮಗೆ ಮನಸ್ಸು ಬಂತಲ್ಲ ಆ ಮೂರ್ತಿನ ಒಡೆಯೋಕ್ಕಿಂತ ಮುಂಚೆ ಒಂದು ಸಲ ನೀವು ಯೋಚನೆ ಮಾಡಿದರೆ ಗೊತ್ತಾಗಿರೋದು ಒಬ್ಬ ವ್ಯಕ್ತಿಯಾಗಿ ಮನುಷ್ಯನಾಗಿ ಮಾಡೋ ಕೆಲಸನೇ ಅಲ್ಲ ಅದು ಎಂಥವ್ರು ಮಾಡೋದು ಅಂದರೆ ಅದು ಬಾಯಿಂದ ಇವಾಗ ಹೇಳಕ್ಕೆ ಹೋದ್ರೆ ಸಂಸಾರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಗಾಕೊಂದೇ ಇರೋ ಹಾಗೆ ನೋಡಿ ನೋಡ್ಕೊಳ್ಳಿ ಹೆಸರು ಗೊತ್ತಾಗಿದ್ದೀನ ದಯವಿಟ್ಟು ದೇಶ ಬಿಟ್ಟು ಓಡೋಬಿಡಿ ಇದು ನಾನು ನಿಮಗೆ ಕೊಡ್ತಾರೆ ಅಡ್ವೈಸು ಸರ್ ಆ ಮೂರ್ತಿ ಅದೇನು ಬಿಡಿ ಆದ್ರೆ ಅದರ ಅಪ್ಪನಾಗಿ ಇನ್ನೊಂದು ಮೂರ್ತಿ ಕಟ್ತೀವಿ ನಾವು ಅದು ಬೇರೆ ವಿಚಾರ ಕೊರೋನಾ ಟೈಮಲ್ಲಿ ಬಿಜೆಪಿ ಕಾರ್ಯಕರ್ತ ಎಡವಟ್ಟನ್ನ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತ ಸಾರಂಗ ರಾಘೋಚ ಅನ್ನುವಂತ ಪ್ರತಿಷ್ಠೆಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿ ಮಾಸ್ಕ್ ಇಲ್ಲ ಶಾರೀರಿಕ ಅಂತರವೂ ಇಲ್ಲದೆ ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಬೆಳಗಾವಿಯ ಭವಾನಿ ನಗರದಲ್ಲಿ ಭರ್ಜರಿ ಬರ್ತ್ಡೇ ಆಚರಿಸಿ ಕೇಕ್ ಅನ್ನ ತಲ್ವಾರ್ನಿಂದ ಕತ್ತರಿಸಿದ್ದಾರೆ Come on.
ಮೋಟಾರ್ ಬೈಕ್ ರೇಸ್ನಲ್ಲಿ ಬೆಂಗಳೂರು ಯುವಕ ಸಾಧನೆ ಮಾಡಿದ್ದಾನೆ. ರಾಷ್ಟ್ರೀಯ ಮಟ್ಟದಲ್ಲಿ ಎರಡನೇ ಸ್ಥಾನ ಗಳಿಸಿದ್ದಾರೆ. ಉಲ್ಲಾಸ ಸಂತೃಪ್ತಿ. ಚೆನ್ನೈನಲ್ಲಿ ನಡೆದ ಅಖಿಲ ಭಾರತ ಮೋಟಾರ್ ಬೈಕ್ ರೇಸಿಂಗ್ ಅಲ್ಲಿ ಎರಡನೇ ಸ್ಥಾನ ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನ ಪ್ರತಿನಿಧಿಸಬೇಕು ಅನ್ನುವ ಆಸೆಯನ್ನು ಹೊಂದಿದ್ದಾರೆ ಉಲ್ಲಾಸ್. ಇದಕ್ಕಾಗಿ ಪ್ರಾಯೋಜಕತ್ವದ ಅಗತ್ಯವಿದ್ದು ಕಂಪನಿಗಳ ಪ್ರಾಯೋಜಕತ್ವದ ನಿರೀಕ್ಷೆಯಲ್ಲಿ ಇದ್ದಾರೆ. ಮಗನ ಸಾಧನೆ ಬಗ್ಗೆ ಪೋಷಕರಲ್ಲೂ ಹೆಮ್ಮೆ ಇದೆ. The riders are on the last lap, and the last lap of race one. Ullas is leading. Ullas from RACR is leading. Yes, Ullas there, followed by rider number 59. Yes, Ullas wins the race. Ullas from RACR Bangalore wins the race. ಮತ್ತೆ ಚಾಂಪಿಯನ್ಶಿಪ್ ಪಾಯಿಂಟ್ ಲೀಡರ್ಗೂ 3 ಪಾಯಿಂಟ್ ವ್ಯತ್ಯಾಸ ಇತ್ತು. ಅವನು ಎಂಟನೇ ಪ್ಲೇಸಿಂದ ಶುರು ಮಾಡಿದ. ನಾನು 33rd ಲಾಸ್ಟಿಂದ ಶುರು ಮಾಡಬೇಕಾಯಿತು. ಓಕೆ, ಒಂದೇ ಒಂದ್ಸಲ ಇತ್ತು, ಅವ್ನು ಮುಂದೆ ಫಿನಿಶ್ ಮಾಡಲೇಬೇಕು ಅಂತ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಬಂದೆ ಸೆಕೆಂಡ್ ಲ್ಯಾಪ್ ಕೂಡಲೇ ಐ ಸ್ಟಾರ್ಟೆಡ್ ಲೀಡಿಂಗ್ ದ ರೇಸ್. ಸೊ ಲಾಸ್ಟ್ ಲ್ಯಾಪಲ್ಲಿ ಏನಾಯಿತು, ಅವ್ನು ಓವರ್ಟೇಕ್ ಮಾಡ್ದ ಒಂದು ಕಡೆ ನನ್ನ ಕಡೆ. ಇನ್ನೊಂದು ಒಂದೇ ಜಾಗ ಆಯಿತು ಅವ್ನು ಓವರ್ಟೇಕ್ ಮಾಡಬೇಕಾಯ್ತು ಕಡೆ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್, ಕಂಟ್ರೋಲ್ ಆಗಿಲ್ಲ, ಮತ್ತೆ ಕ್ರ್ಯಾಶ್ ಆದೆ. ಸೊ ನಂಗೂ ಹಂಗೂ ಐ ಬಿಕಮ್ ಆಲ್ ಓವರ್ ಸೆಕೆಂಡ್ ಬಂದೆ ಚಾಂಪಿಯನ್, ನ್ಯಾಷನಲ್ ಚಾಂಪಿಯನ್. ವೆರಿ ಪ್ರೌಡ್ ಫೀಲಿಂಗ್, ಏನು ನೆಗೆಟಿವ್ ಎಲ್ಲ ಏನೂ ಇಲ್ಲ. ಬಟ್ ಐ ಟುಕ್ ಇಟ್ ಆಸ್ ಅ ನೆಕ್ಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ತುಂಬ ಪಾಸಿಟಿವ್ ವೇವ್ಸ್. ಅವನು ತುಂಬನೇ ಆಸೆ ಇಟ್ಕೊಂಡಿದ್ದ. ಅವನು ಯಾವಾಗ ನೋಡೋದನ್ನು ರೇಸ್ ನೋಡೋದು, ಇಂಟರ್ನ್ಯಾಷನಲ್ ರೇಸ್ ನೋಡ್ತಾ ಇದ್ದ. ಅವನಿಗೆ ಮೆಂಥರ್ ಬಂದು ರೋಸಿ, ವ್ಯಾಲೆಂಟಿನೋ ರೋಸಿ, ಅವ್ರದ್ದೇ ಯಾವಾಗಲೂ ರೇಸ್ ನೋಡೋಣ, ಯಾವಾಗಲೂ ಒಂಥರ ಕ್ಲಿಪ್ಸ್ ನೋಡೋದು, ಏನು ಮಾಡ್ತಾರೆ, ಹೆಂಗೆ ಬೆಂಡ್ ಮಾಡಬೇಕು, ಯಾವ ಕಾರ್ನಲ್ಲಿ ಎವಳಿ ಓಡಿಸ್ಬೇಕು ಅಂತ. ಅವನು ಎಸ್ ಎಲ್ ಸಿ ಪಾಸ್ ಆದ, ತುಂಬ ಗಲಾಟೆ ಮಾಡಿ ಒಂದು ಬೈಕ್ ತೊಗೊಂಡ. ಆ ಬೈಕಲ್ಲಿ ತುಂಬ ಓಡಿಸೋನು, ಟ್ಯಾಲೆಂಟ್ ಇದೆ. ವಾಪಸ್ಸು ಮೊನ್ನೆ ಸಂಡೇ ನಡೆದಿದ್ದ ರೇಸ್ ಇದು. ವಾಪಸ್ ಬರ್ಬೇಕಾದ್ರೆ ಅವ್ರ ಗುರುಗಳು ಕರೆದು ಹೇಳಿದ್ರು, ಈ ಈಸ್ ವೆರಿ ಟ್ಯಾಲೆಂಟೆಡ್ ಗೈ, ವೆರಿ ಟ್ಯಾಲೆಂಟೆಡ್. ನೋಡಿ ಅವನು 33rd ಲಾಸ್ಟಲ್ಲಿ ಇದ್ದವನು, ಪೆನಾಲ್ಟಿ ಇದು ಅದು. ಆ 33rd ಎರಡನೇ ರೌಂಡ್ಗೇ ಫಸ್ಟ್ ಬಂದಿದ್ದಾನೆ. ಓಕೆ, ಅದು ಬಿದೋದ ನೆಕ್ಸ್ಟ್ ಕ್ವಶನ್. ಬಟ್ ಅವ್ನು ಟ್ಯಾಲೆಂಟ್ ಇರೋದ್ರಿಂದನೇ ಹಿಂದೆಯಿಂದ ಮುಂದೆ ಬಂದಿದ್ದಾನೆ. ಅಚೀವ್ ಮಾಡಲಿ ಅಂತಾನೆ ಕಳಿಸಿದ್ದು. ಅವನು ತುಂಬ ಆಸೆ ಇತ್ತು ಚಿಕ್ಕವನಿಂದ ಅವನು ಮಾಡಬೇಕು ಅನ್ನೋದು. ಸೊ ಬೇಡ ಅಂತ ಫಸ್ಟ್ ತುಂಬ ಹಠ ಮಾಡಿದೆ, ಒಂದೆರಡು ವರ್ಷ ಕಳಿಸಲ್ಲ ಇರೋನೊಬ್ನೇ ಅಂತ ತುಂಬ ಇದು ಮಾಡಿದೆ. ಇಲ್ಲ, ಅವ್ನು ನಾನು ಮಾಡ್ತೀನಿ ಸಾಧನೆ ಅಂತ ಅದೇ ರೀತಿ ಅಚೀವ್ ಮಾಡಿದ್ದಾನೆ. ನಕಲಿ ದಾಖಲೆಗಳನ್ನ ಕೊಟ್ಟು ಕಾರ್ ಬುಕ್ ಮಾಡಿ ಟೋಪಿ ಹಾಕ್ತಾರೆ, ಕಾರ್ ಬುಕ್ ಮಾಡಿ ಕಾರ್ ತಗೊಂಡು ಎಸ್ಕೇಪ್ ಆಗ್ತಾರೆ, ಅಂತಹ ಒಂದು ಐನಾತಿ ಗ್ಯಾಂಗ್ ಅನ್ನ ಬೆಂಗಳೂರು ಪೊಲೀಸರು ಈಗ ಹಿಡಿದಿದ್ದಾರೆ. ಬೆಂಗಳೂರು ಪೊಲೀಸರ ಬಲೆಗೆ ಬಿದ್ದಿದೆ ಈ ಒಂದು ಗ್ಯಾಂಗ್. ಅಂತಾರಾಜ್ಯ ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. 5 ಆರೋಪಿಗಳಿಂದ 32 ಲಕ್ಷ ಮೌಲ್ಯದ ಕಾರು ಜಪ್ತಿ ಮಾಡಲಾಗಿದ್ದು, ಗೋವಾದಿಂದ ಫಾರ್ಚುನರ್ ಕಾರನ್ನ ಕದ್ದು ತಂದಿತ್ತು ಈ ಗ್ಯಾಂಗ್. ಬೆಂಗಳೂರಲ್ಲಿ ಕಾರು ಮಾರುವಾಗ ಈ ಗ್ಯಾಂಗ್ ಸಿಕ್ಕಿಬಿದ್ದಿದೆ. ಒರಿಜಿನಲ್ ದಾಖಲೆ ಕೇಳಿದಾಗ ತಡಬಡಾಯಿಸಿ ಸಿಕ್ಕಿಬಿದ್ದಿದ್ದಾರೆ. ಅನುಮಾನಗೊಂಡು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಗಿರೀಶ್. ಆಮೇಲೆ ಅಂತಾರಾಜ್ಯ ಕಳ್ಳರ ಹೆಡೆಮುರಿ ಕಟ್ಟಿದ್ದಾರೆ ಯಶವಂತಪುರ ಪೊಲೀಸರು. ಅಯ್ಯೋ, ಕನ್ನಡದ ಪದ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿದೆ. ಅಯ್ಯೋ ಅನ್ನೋದು ಒಂದು ಪದವಲ್ಲ, ಅದೊಂದು ಭಾವನೆ. ದಿನಕ್ಕೆ 16 ಬಾರಿಯಾದರೂ ಅಯ್ಯೋ ಪದ ಬಳಕೆ ಮಾಡಲಾಗುತ್ತೆ. ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಯ್ಯೋ ಸರ್ವೇ ಸಾಮಾನ್ಯ ಬಳಕೆಯಾಗ್ತಿದೆ. ಆಕ್ಸ್ಫರ್ಡ್ ಡಿಕ್ಷನರಿಗೆ ಪ್ರತಿ ವರ್ಷ ಹೊಸ ಪದಗಳು ಸೇರ್ಪಡೆಯಾಗ್ತಾ ಇರುತ್ತೆ. ಈ ವರ್ಷ ಕನ್ನಡದ ಅಯ್ಯೋ ಪದ ಆಕ್ಸ್ಫರ್ಡ್ಗೆ ಸೇರ್ಪಡೆಯಾಗಿದೆ. ಕನ್ನಡದ ಅನೇಕ ಪದಗಳು ಈಗಾಗಲೇ ಆಕ್ಸ್ಫರ್ಡ್ನಲ್ಲಿ ಸೇರಿಕೊಂಡಿವೆ. ಅಯ್ಯೋ ಎಂಬ ಪದ ಸೇರಿಕೊಂಡಿರೋದು ತುಂಬ ಸಂತೋಷದ ಸಂಗತಿ. ಇದು ಕನ್ನಡ ಭಾಷೆಗೆ ಜಾಗತಿಕ ಮಟ್ಟದಲ್ಲಿ ಸಂದ ಗೌರವ ಅಂತ ನಾನು ಭಾವಿಸ್ತೇನೆ. ನಾವು ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ ಇದು. ಅಯ್ಯೋ ಅನ್ನೋ ಪದನ ನೀವು ಹೇಳದಂತೆ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಬಳಸ್ತಾರೆ. ಆದರೆ ಅಯ್ಯೋ ಎಂಬ ಶಬ್ದ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಸೇರಿರೋದು ಸಂತೋಷದ ಸಂಗತಿ. ಅಂದರೆ ಬಹುಶಃ 3-4 ದಶಕಗಳ ಹಿಂದಿನವರೆಗೂ ಕೂಡ ಕನ್ನಡ ಭಾಷೆಯಲ್ಲಿ ನಾವು ನಮ್ಮ ಪದಗಳನ್ನ ಉಪಯೋಗಿಸಿದ್ರೆ ಇಂಗ್ಲೀಷ್ನಲ್ಲಿ ಓದುವವರಿಗೆ ಆ ದೇಶದಲ್ಲಿ ಅರ್ಥವಾಗದೇ ಇರ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ. ಚಪಾತಿಗೆ ಅಥವಾ ರೊಟ್ಟಿಗೆ ಫ್ಲ್ಯಾಟ್ ಬ್ರೆಡ್ ಅಂತಂದು ಅವ್ರಿಗೆ ಅರ್ಥವಾಗಲಿ ಅಂತ. ಇಲ್ಲಿ ಫ್ಲ್ಯಾಟ್ ಬ್ರೆಡ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅದು. ಈಗ ಆ ದೇಶಗಳಲ್ಲಿ ನಾವು ನೋಡಿದ್ದೀವಲ್ಲ,
ಅಲ್ಲಿ ರೋಟಿ ಅಂತಲೇ ಬರೆದಿರ್ತಾರೆ ರೆಸ್ಟೋರೆಂಟ್ಗಳಲ್ಲಿ. ಎಲ್ಲರಿಗೂ ಅರ್ಥ ಹೋಗುತ್ತೆ ರೋಟಿ ಅನ್ನೋದು. ಇವಾಗ ಅಂದರೆ ಒಂದು ರೀತಿ ಆತ್ಮವಿಶ್ವಾಸ ಜಾಸ್ತಿಯಾಗಿದೆ ನಮ್ಮ ಭಾಷೆಗೆ. ಇದನ್ನು ಪ್ರಖ್ಯಾತ ಆಕ್ಸ್ಫರ್ಡ್ ಡಿಕ್ಷನರಿಯವರು ಅಳವಡಿಸ್ಕೋಬೇಕು ಅಂತಂದರೆ ಒಂದು ರೀತಿ ಹೆಮ್ಮೆ ವಿಷಯ ನಮ್ಮದು. ಭಾಷೆ ಅಷ್ಟು ಬೆಳೆದಿದೆಯಲ್ಲ ಅಂತ ನನಗೇನು ಭಾಳ ಖುಷಿಯಾಯಿತು. ಅಯ್ಯೋ ಅಂತ ಸೇರಿಸೋದು ಬರೀ ಕರ್ನಾಟಕದಲ್ಲೆಲ್ಲ, ಸುತ್ತಮುತ್ತ ರಾಜ್ಯಗಳಲ್ಲೂ ಬೇರೆ ಬೇರೆ ಅರ್ಥದಲ್ಲಿ ಅವರ ಭಾಷೆಯಲ್ಲಿ ಬಳಸ್ತಾರೆ ಅದನ್ನು. ಆದ್ದರಿಂದ ನಾನೇನೋ ಇದನ್ನು ಸ್ವಾಗತ ಮಾಡ್ತೀನಿ.